ಹಲೋ ಫ್ರೆಂಡ್ಸ್, ಇವತ್ತು ನಾವು ಪೆಟೂನಿಯಾ ಮತ್ತು ಕ್ಯಾಲೆಂಡುಲಾ ಫ್ಲವರ್ ಸೀಡ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋಣ. ವೆಲ್ಕಮ್ ಟು ಹನೀಸ್ ಗಾರ್ಡನ್. ಹಸಿರೇ ನಮ್ಮ ಉಸಿರು. ಇವತ್ತು ನಾವು ವಿಂಟರ್ ಫ್ಲವರ್ಸ್ನ ನಾವು ಹಾಕ್ಕೊಂಡಿದ್ವಲ್ಲ, ಇದು ಪೆಟೂನಿಯಾ. ಇದರಲ್ಲಿ ನೀವು ನನ್ನ ವಿಂಟರ್ ಫ್ಲವರ್ಸ್ ವಿಡಿಯೋ ಒಂದಿದೆ, ಅದರಲ್ಲಿ ನೋಡಿ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದನ್ನ ನಾನು ಸೀಡ್ಸಿಂದನೇ ಪ್ರಾಪಗೇಟ್ ಮಾಡಿರೋದು, ಸೀಡ್ಸ್ ಹಾಕಿನೇ ನಾನು ಈ ಸಲ ಪೆಟೂನಿಯಾಸ್ನ ಬೆಳೆಸಿರೋದು. ಈಗ ನಮಗೆ ಚಳಿಗಾಲ ಹೋಯಿತು, ಬೇಸಿಗೆ ಸ್ಟಾರ್ಟ್ ಆಗಿದೆ, ಬೇಸಿಗೆಯಲ್ಲಿ ಈ ಗಿಡಗಳು ಬರೋದಿಲ್ಲ, ಒಣಗೋಗುತ್ತೆ. ಈಗ ನಾವೇನು ಮಾಡಬೇಕು ಅಂದರೆ ಸೀಡ್ಸ್ನ ಕಲೆಕ್ಟ್ ಮಾಡ್ಕೋಬೇಕು. ನೋಡ್ರಿ, ಸೀಡ್ಸ್ ಈ ಥರ ಇರುತ್ತೆ ನೋಡಿ, ಇಷ್ಟು ಚಿಕ್ಕ ಚಿಕ್ಕ ಸೀಡ್ಸ್ ಇದೆ. ಈ ಸೀಡ್ಸ್ನ ನಾವು ಭಾಳ ಕೇರ್ಫುಲ್ಲಾಗಿ ಕಲೆಕ್ಟ್ ಮಾಡಬೇಕು. ಈ ಥರ ಒಣಗಿದ್ದಿರುತ್ತೆ ನಮಗೆ ಒಂದೊಂದು, ಆ ಒಣಗಿದ್ರಲ್ಲಿ ಸಣ್ಣ ಸಣ್ಣ ಸೀಡ್ಸ್ ಇರುತ್ತೆ. ಆ ಸೀಡ್ಸ್ನ ನಾವು ಮತ್ತೆ ನೆಕ್ಸ್ಟ್ ಇಯರ್ಗೆ ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಅಂದರೆ ಒಂದ್ಸಲ ನಾವು ತೊಗೊಂಡ್ಮೇಲೆ ಮತ್ತೆ ಮತ್ತೆ ತಗೊಳ್ಳೋ ಅವಶ್ಯಕತೆ ಬೀಳೋದೇ ಇಲ್ಲ. ಇದರಲ್ಲೇ ಬೇಕಾದಷ್ಟು ಸೀಡ್ಸು ನಮಗೆ ಸಿಗುತ್ತೆ. ಪೆಟೂನಿಯಾ ಸೀಡ್ಸು ಭಾಳ ಕಾಸ್ಟ್ಲಿ, ಗಿಡ ಕೂಡ ಒಂದು ಗಿಡ 100 ರುಪೀಸಿಗೆ ಸಿಗುತ್ತೆ. ಲಾಸ್ಟ್ ಇಯರ್ ನನಗೆ ಅದು ಗೊತ್ತಿರಲಿಲ್ಲ ನೋಡಿರಿ. ಈ ಥರ ಪೂರ್ತಿ ಗಿಡದಲ್ಲಿ ಒಣಗಿರಬೇಕು. ಅದು ಹೊಡಿಯೋಕ್ಕಿಂತ ಮುಂಚೆನೇ ನಾವು ಸೀಡ್ಸ್ನ ಅದು ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಇಲ್ಲಾಂದರೆ ಅದು ಗಿಡದಲ್ಲೇ ಒಣಗೋದ್ರೆ ನಮಗೆ ಆ ಸೀಡ್ಸ್ನ ತೊಗೊಳ್ಳಿಕ್ಕೆ ಬರೋಲ್ಲ. ಈ ಪೆಟೂನಿಯಾ ಪ್ಲ್ಯಾಂಟ್ಸು ಸ್ವಲ್ಪ ನಾವು ಮುಟ್ಟಿದರೆ ಅಂಟಂಟಿರುತ್ತೆ, ಆ ಬೀಜ ಕೂಡ ಒಡೆದು ಎಲ್ಲ ಅದಕ್ಕೆ ಅಂಟ್ಕೊಂಡಿರುತ್ತೆ, ವೇಸ್ಟ್ ಆಗೋಗುತ್ತೆ. ಅದಕ್ಕೆ ನಾವು ಒಣಗಿದಾಗ ಸೀಡ್ಸ್ನ ನೋಡ್ತಾ ಇರಬೇಕು, ಅದು ಒಡೆದಿದೆಯಾ ಇಲ್ವಾ ಅಂತ. ಒಡೆಯೋಕ್ಕಿಂತ ಮುಂಚೆನೇ ನಾವು ಕಲೆಕ್ಟ್ ಮಾಡಿ ಇಟ್ಕೋಬೇಕು ನೋಡಿರಿ. ಈ ಥರ ಸೀಡ್ಸ್ ಎಲ್ಲ ಒಳಗಡೆ ಇರುತ್ತೆ, ಭಾಳ ಮೈನ್ಯೂಟ್, ಚಿಕ್ಕ 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 ಚಿಕ್ಕದು ಇರುತ್ತೆ. ನೆಕ್ಸ್ಟ್ ಇಯರ್ಗೆ ನಾವು ಇದನ್ನು ಪ್ರಿಸರ್ವ್ ಮಾಡ್ಕೋಬೋದು. ಹಸಿ ಇರೋದ್ರನ್ನ ತೊಗೊಳ್ಳಿಕ್ಕೆ ಬರೋದಿಲ್ಲ, ಒಣಗಿರಬೇಕು. ಪೂರ್ತಿ ಒಣಗಿದಾಗ ಮಾತ್ರ ನಮಗೆ ಸೀಡ್ಸ್ ಬರುತ್ತೆ ನೋಡಿರಿ. ಈ ಥರ ಪೂರ್ತಿ ಒಣಗಿರಬೇಕು, ಅದು ಇನ್ನೂ ಒಡೆಯೋಕ್ಕಿಂತ ಮುಂಚೆನೇ ತೊಗೊಂಡ್ವಿ ಅಂತ ನೋಡಿರಿ, ಎಷ್ಟು ಸೀಡ್ಸ್ ಬಂದಿದೆ ನೋಡಿರಿ ಒಂದರಿಂದ. ಈ ಥರ ಎಲ್ಲ ಕಲರ್ಸು ನಮಗೆ ಇನ್ನೂ ಕಲರ್ಸ್ ಬೇಕು ಅಂತಂದರೆ ನಾವು ನೆಕ್ಸ್ಟ್ ಇಯರ್ ಪೆಟೂನಿಯಾ ನಮಗೆ ಇಷ್ಟ ಆಗಿದ್ದ ಕಲರ್ಸ್ನ ತಂದು ನಾವು ಅದನ್ನು ಸೀಡ್ಸ್ ಕಲೆಕ್ಟ್ ಮಾಡಿ ಇಟ್ಕೊಂಡ್ವಿ ಅಂತಂದರೆ ಎವ್ರಿ ಇಯರ್ಸ್ ನಮಗೆ ಕಲರ್ಸ್ದು ಫ್ಲವರ್ಸು ಕಲೆಕ್ಷನ್ಸ್ ಭಾಳ ಆಗುತ್ತೆ, ಭಾಳ ದುಡ್ಡು ವೇಸ್ಟ್ ಮಾಡೋ ಅವಶ್ಯಕತೆಯೂ ಬೀಳೋದಿಲ್ಲ. ಈ ಸಲ ನಾನು 20 ರುಪೀಸ್ಗೆ ಮಲ್ಟಿ ಕಲರ್ಸ್ ಸೀಡ್ಸ್ ತೊಗೊಂಡಿದ್ದೆ ನೋಡಿರಿ. ಈ ಥರ ಬ್ರೇಕ್ ಆಗಿ ಅದಕ್ಕೆ ಅಂಟ್ಕೊಂಬಿಟ್ಟಿರುತ್ತೆ. ಈ ಗಿಡ ನಾವು ಮುಟ್ಟಿದರೆ ಅಂಟು ಅಂಟು ಥರ ಇರುತ್ತೆ, ಭಾಳ ಸ್ಟಿಕ್ಕಿ ಇರುತ್ತೆ. ಸೀಡ್ಸ್ ಕೂಡ ಒಡೆದ್ಮೇಲೆ ಅಲ್ಲೇ ಅಂಟ್ಕೊಂಬಿಟ್ಟಿರುತ್ತೆ ನೋಡಿರಿ. ಅದು ಸೀಡ್ಸ್ ಎಲ್ಲ ನಮಗೆ ವೇಸ್ಟ್ ಆಗುತ್ತೆ, ಅದೇನು ಗಿಡ ಬರೋದಿಲ್ಲ ಅದರಲ್ಲೇ ಬಿದ್ದರೆ ನಾವು ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಇದು ಕ್ಯಾಲೆಂಡುಲಾ, ಇದ್ರದ್ದು ಸೀಡ್ಸ್ ಕೂಡ ನಾವು ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಇದರ ನನ್ನ ಹತ್ರ 3 ಕಲರ್ಸ್ ಇದೆ, ಇದು ಆರೆಂಜ್, ಎಲ್ಲೋ, ಆಮೇಲೆ ಶೇಡೆಡ್ ಕಲರ್ ಒಂದಿದೆ. ಇದು ಅದರದ್ದು ಸೀಡ್ಸ್ ನೋಡಿ ಹೇಗಿದೆ ನೋಡಿ. ಇವೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಸೀಡ್ಸು. ನಮ್ಮ ಹತ್ರ ನಾವು ಈ ಸೀಡ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊಂಡ್ವಿ ಅಂತಂದರೆ ನಮಗೆ ನೆಕ್ಸ್ಟ್ ಇಯರ್ ಎಷ್ಟು ಗಿಡಗಳಾದರೂ ನಾವು ಮಾಡ್ಕೋಬೋದು ನೋಡಿದರೆ. ಇದಿನ್ನೂ ಹಸಿ ಇದೆ, ನಿಮಗೆ ತೋರಿಸ್ಬೇಕು ಅಂತೇಳಿ ನಾನು ಈ ಸೀಡ್ಸ್ನ ತೆಗಿತಿದ್ದೀನಿ. ಇದನ್ನು ತೆಗೆದು ಹಂಗೆ ನಾವು ನೆರಳಲ್ಲಿ ಕೂಡ ಒಣಗಿಸಿಡ್ಬೋದು. ಇಟ್ವಿ ಅಂತಂದರೆ ಎಲ್ಲ ಚೆನ್ನಾಗಿ ಒಣಗೋಗುತ್ತೆ, ಆ ಥರ ಆದರೂ ಕೂಡ ನಾವು ಕಲೆಕ್ಟ್ ಮಾಡ್ಕೋಬೋದು. ಇವೇ ಸೀಡ್ಸ್ ಅದಕ್ಕೆ. ನಾನು ಈ ಸಲ ಒಂದು ಫ್ಲವರು ಕಟ್ ಮಾಡಿಲ್ಲ, ಎಲ್ಲ ಸೀಡ್ಸ್ ಹಂಗೆ ಬಿಟ್ಬಿಟ್ಟಿದ್ದೀನಿ. ಯಾಕೆಂದರೆ ನೆಕ್ಸ್ಟ್ ಟೈಮ್ಗೆ ನಮಗೆ ಸೀಡ್ಸು ಭಾಳ ಜಾಸ್ತಿ ಇರುತ್ತೆ ನಮ್ಮ ಹತ್ರ, ನಾವು ಎಷ್ಟು ಗಿಡಗಳನ್ನಾದರೂ ಮಾಡ್ಕೋಬೋದು. ನಮ್ಮ ಗಾರ್ಡನ್ನು ಭಾಳ ಕಲರ್ಫುಲ್ ಆಗುತ್ತೆ. ಅಂದರೆ ಎವ್ರಿ ಇಯರ್ ನಾವು ನಮ್ಮ ಟೆರೆಸ್ ಮೇಲಿಂದನೇ ಒಂದ್ಸಲ ತೊಗೊಂಡ್ವಿ ಅಂತಂದರೆ ನಮ್ಮ ಟೆರೆಸ್ ಮೇಲಿಂದನೇ ನಾವು ಸೀಡ್ಸ್ನೆಲ್ಲ ಕಲೆಕ್ಟ್ ಮಾಡಿಟ್ಕೊಂಡು ನೆಕ್ಸ್ಟ್ ಇಯರು ನಮ್ಮ ಪ್ಲ್ಯಾಂಟ್ಸು ಭಾಳ ಜಾಸ್ತಿ ಆಗುತ್ತೆ, ಗಾರ್ಡನ್ ಕೂಡ ಭಾಳ ಕಲರ್ಫುಲ್ಲಾಗಿ ಮಾಡ್ಕೋಬೋದು. ಇಷ್ಟೊಂದು ಸೀಡ್ಸ್ನ ನಾವು ತೊಗೊಳ್ಬೇಕಂದ್ರೆ ಭಾಳ ದುಡ್ಡು ಖರ್ಚಾಗುತ್ತೆ ನೋಡಿ. ಪ್ರತಿ ಫ್ಲವರ್ಸಲ್ಲಿ ಎಷ್ಟು ಬೀಜ ಇದೆ ನೋಡಿ, ಇದು ಹೀಗೆ ಬಿಟ್ಬಿಟ್ಟಿದ್ವಿ ನಾವು. ನಾವೀಗಲೇ ತೆಗೆದುಬಿಟ್ವಿ ಅಂದರೆ ನಮಗೆ ಸೀಡ್ಸ್ ಸಿಗೋದಿಲ್ಲ. ಈ ಫ್ಲವರ್ಸ್ನ ನಾನು ಕಟ್ ಮಾಡಿದೆ ಅಂತಂದರೆ
ಒನ್ ಇಯರ್ ನಾವು ಜಾಸ್ತಿ ಫ್ಲವರ್ಸ್ನ ತೆಗೆಯೋದು ಅದನ್ನು ಹಾಗೆ ಬಿಟ್ಬಿಟ್ವಿ ಅಂತಂದರೆ ಇಷ್ಟೊಂದು ಸೀಡ್ಸ್ ಸಿಗುತ್ತೆ. ಇದು ಇನ್ನೊಂದು ಟೈಪು, ಎಲ್ಲೋ ಸೆಂಟರಲ್ಲಿ ಬ್ರೌನ್ ಕಲರ್ ಶೇಡ್ ಈ ಥರ ನೋಡಿ. ಇದು ಪೂರ್ತಿ ಒಣಗಿದೆ, ಈ ಥರ ಒಣಗಿ ಗಿಡದಲ್ಲೇ ಒಣಗಿದ ಮೇಲೆ ಆದರೂ ನಾವು ಕಲೆಕ್ಟ್ ಮಾಡ್ಕೋಬೋದು, ಅಥವಾ ಸ್ವಲ್ಪ ಹಸಿ ಇದ್ದಾಗಲೂ ಕೂಡ ಕಲೆಕ್ಟ್ ಮಾಡಿ. ಪೂರ್ತಿ ಒಣಗೋದಾಗ ಗಾಳಿಗೆ ಕೆಳಗಡೆ ಉದುರಿ ಹೋಗೋ ಚಾನ್ಸಸ್ ಭಾಳ ಇರುತ್ತೆ, ನಮಗೆ ಸೀಡ್ಸ್ ಕಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಹಸಿ ಇದ್ದಾಗಲೇ ನಾವು ತೆಗೆದು ಇಟ್ಕೊಂಡು ನೆರಳಲ್ಲಿ ಒಣಗಿಸಿ ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡ್ವಿ ಅಂತಂದರೆ ನಮಗೆ ಒಂದು ಬೀಜ ಕೂಡ ವೇಸ್ಟ್ ಆಗೋಲ್ಲ. ಇನ್ನೂ ಫ್ಲವರ್ಸ್ ಬರ್ತಾ ಇದೆ ನೋಡಿ. ಭಾಳ ಜಾಸ್ತಿ ಬಿಸಿಲಾದರೆ ಗಿಡ ಒಣಗೋಗುತ್ತೆ. ಸೀಸನ್, ಇವೆಲ್ಲ ಸೀಸನ್ ಪ್ಲ್ಯಾಂಟ್ಸ್, ಇವು ಮುಗೀತು. ವಿಂಟರ್ ಆಗಿದ ಕೂಡಲೇ ಇದ್ರ ಸೀಸನ್ ಮುಗಿದೋಗುತ್ತೆ. ಸಮ್ಮರಲ್ಲಿ ಇವು ನಮಗಿರೋಷ್ಟು ಬಿಸಿಲು ಇವು ತಡೆಯೋದಿಲ್ಲ, ಗಿಡ ಒಣಗೋಗುತ್ತೆ. ಸೊ ನೆಕ್ಸ್ಟ್ ಇಯರ್ ನಾವು ಜೂನ್ ಜುಲೈಯಲ್ಲಿ ಈ ಸೀಡ್ಸ್ನ ಹಾಕ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.